ಟಾಮ್ ಅಂಡ್ ಜೆರಿ ಲೀ ಜೆರಿ ಆಗಿ ನಾನು ಸೆಲೆಕ್ಟ್ ಆದೆ. ಅಪ್ಪು ಸರ್ ಜೊತೆ ಸ್ಕ್ರೀನ್ ಶೇರ್ ಬಿಡೋರೆ ಇನ್ನೊಂದ್ ಕಡೆ ಖುಷಿ ಇದೆ. ಅಪ್ಪು ಸರ್ ನನ್ನ ಇಂಟರ್ವ್ಯೂ ಮಾಡಿ ಪಿ ಆರ್ ಕೆ ಪ್ರೊಡಕ್ಷನ್ಸ್. ಅಪ್ಪು ಸರ್ ಶೂಟಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಡೇ ಅಪ್ಪು ಸರ್ ಬಂದಿದ್ರು. ನಾನು ಫುಲ್ ಯಾಪ್ಪ ಸರ್ ಇದನ್ನೆಲ್ಲ ಹೇಳ್ತಿದಾರ ಅಂತ ನಾನು ಮಿಕ್ಸ್ ಎಮೋಷನ್ಸ್ ಬಟರ್ಫ್ಲೈಸ್ ಬಟರ್ಫ್ಲೈ ಆಕ್ಚುಲಿ ಆನೇನೆ ಓಡಾಡ್ತಾ ಇದೆ ಅನಿಸ್ತದೆ ನನಗಂತೂ ಹೊಟ್ಟೆಲಿ. ಒಂದು ಕಡೆ ಎಕ್ಸೈಟ್ಮೆಂಟು, ಒಂದು ಕಡೆ ಭಯ, ಒಂದು ಕಡೆ ಕಾನ್ಫಿಡೆನ್ಸು, ಏನೆಲ್ಲ ಫೀಲಿಂಗ್ ಏನೆಲ್ಲ ಫೀಲ್ ಆಗ್ತದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಹಂಗಾಗ್ಬಿಟ್ಟಿದ್ದೀನಿ. ನಾನು ಯೋಚನೆ ಮಾಡೋದು ನಾನು ಬರೀ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಹೀರೋಯಿನ್ ಅಥವಾ ಲೀಡ್ ಈ ಥಾಟ್ ನಾನು ಯಾವುದು ಇಟ್ಕೊಂಡು ಬಂದೇ ಇಲ್ಲ. ಬಟ್ ಏನಂತಂದರೆ ನಾನು ಏನೇ ಮಾಡಿದ್ರು ಜನಕ್ಕೆ ಏನೋ ಒಂದು ಇಷ್ಟ ಆಗಬೇಕು ಅಥವಾ ಅದರಿಂದ ಅವ್ರ ಮನೆಗೇನೋ ತೊಗೊಂಡು ಹೋಗಬೇಕು ಅನ್ನೋದು ಒಂದು ಥಾಟಲ್ಲೇ ನಾನು ಇದು ಮಾಡ್ಕೊಂಡು ಬರ್ತಾ ಇದ್ದೀನಿ. ಆಬ್ವಿಯಸ್ಲಿ ಏನೋ ಬಿಗ್ ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನಿಗೆ ಬರೋದಿದೆಯಲ್ಲ, ಎಲ್ಲರ ಕನಸು ಆಗಿರುತ್ತೆ. ಸೊ ನನಗೆ ತುಂಬ ಬೇಗ ಕನಸು ಈಡೇರ್ತಾ ಇದೆ, ಖುಷಿ ಆಗ್ತಾ ಇದೆ. ಏನೋ ಎರಡನೇ ಸಿನಿಮಾ ಬಟ್ ಆದರೂ ಅದು ಅದೇ ಆ ಎಕ್ಸೈಟ್ಮೆಂಟ್ ಹಾಗೆ ಇದೆ ನನಗಂತೂ. ಒಂಥರ ನಾಳೆ ರಿಲೀಸು ಚಿತ್ರ ಬಿಡಿ ನಾಳೆ. ಇವಾಗ ಚೈತ್ರ ಅವರೇ ಇನ್ನೊಂದು ವಾರ ಅಥವಾ ನೆಕ್ಸ್ಟ್ ತಿಂಗಳು ಈ ಡೇಟಲ್ಲಿ ನಮ್ಮದು ಮೊದಲನೇ ಸಾಂಗ್ ಹಾಯಾಗಿದೆ ಇದೆಯಲ್ಲ ಅದು ರಿಲೀಸ್ ಮಾಡ್ತಾ ಇದ್ವಿ. ಅಯ್ಯೋಯ್ಯೋ ಶುರು ಆಗತ್ತೆ ನನಗೆ ಆವಾಗಲೇ ಬಟರ್ಫ್ಲೈಸ್ ಎಲ್ಲ. ಇನ್ನು ನಾಳೆ ರಿಲೀಸು, ಇನ್ನು 1 hour ಇದೆ, 2 hours ಇದೆ, ಇನ್ನೊಂದು 1/2 hour ಇದೆ. ಸೇಮ್ ಫೀಲಿಂಗ್ ನನಗೆ ಆವಾಗಲೂ ಇದೆ, ಇವಾಗಲೂ ಇದೆ. ಸೊ ನನಗೇನು ಚೇಂಜಸ್ ಅನಿಸಲ್ಲ. ಎಕ್ಸೈಟ್ಮೆಂಟ್ ನಾನು ಹಾಗೆ ಕಂಟಿನ್ಯೂ ಮಾಡೋಕ್ಕೆ ಆಸೆ ಇದಕ್ಕೆ. ನನಗೆ ಕಾಲ್ಸ್ ಬಂದಿತ್ತು. ಫಸ್ಟ್ ಮ್ಯಾನೇಜರ್ ಕಾಲ್ ಮಾಡಿದ್ರು ಸೇಯಿಂಗ್ ಹಿಂಗಿದೆ ಅಂತ. ಐ ಥಾಟ್ ಓಕೆ ಫೈನ್, ಯಾವುದೋ ಬಿಕಾಸ್ ಆ ಟೈಮಲ್ಲಿ ಫೇಕ್ ಕಾಲ್ಸ್ ತುಂಬ ಬರ್ತಾಯಿತ್ತು. ಸೊ ಐ ಥಾಟ್ ಓಕೆ ಫೈನ್, ಐ ನಾಟ್ ಟೇಕ್ ಅಪ್ ಅಂತ ಅನ್ಕೋತಾ ಇದ್ದೆ. ಆಮೇಲೆ ಒಂದು 2-3 ಸಲ ಪ್ರಕಾಶ್ ಸರ್ ಕಾಲ್ ಮಾಡಾದಮೇಲೆ ನನಗೆ ಅಭಿನಯ ಸರ್ ಡೈರೆಕ್ಟ್ರು ಸರ್ ಕಾಲ್ ಮಾಡಿದ್ರು. ಐ ಥಾಟ್ ಓಕೆ ಫೈನ್, ಹೋಗೋಣ ಅಂತ. ಸೊ ಹಾಗೆ ಸಿಕ್ಕಿದ್ದು. ಡೆಫಿನೆಟ್ಲಿ ನನಗೆ ಆಡಿಷನ್ ಅಂತ ಮಾಡಲಿಲ್ಲ, ಬಟ್ ಫಸ್ಟ್ ಕತೆ ಹೇಳಿ ಆದಮೇಲೆ ಈ ಥರದ್ದು ಒಂದು ಸೀನು ಎನ್ಯಾಕ್ಟ್ ಮಾಡಬೇಕು ನೀನು ಅಂತ ಹೇಳಿದ್ರು ಸರ್. ಕ್ಲಿಪ್ಪಿಂಗ್ ತೋರಿಸಿದ್ರು, ಅದರಲ್ಲಿ ಬೇರೆ ಯಾರೋ ಇದ್ದರು. ಆಯ್ತು ಓಕೆ, ಸುಮ್ಮನೆ ಕರೆಸಿದಾರಲ್ಲ ಅಂತ ಮಾಡಿಸ್ತಾ ಇದ್ದಾರೆ ನನ್ನ, ಅವ್ರು ಫಿಕ್ಸ್ ಆಗಿಬಿಟ್ಟಿರಬೇಕು ಅಂತ ಅಂದ್ಕೊಂಡು ಹೋದೆ. ಏನೋ ಡೆಸ್ಟಿನಿ ಒಂಥರ ಲಕ್ ಅಂತ ಹೇಳ್ಬೋದು. ಸೊ ಟಾಮ್ ಅಂಡ್ ಜೆರಿ ಲೀ ಜೆರಿ ಆಗಿ ನಾನು ಸೆಲೆಕ್ಟ್ ಆದೆ. ಅದನ್ನೆಲ್ಲ ನೆನೆಸ್ಕೊಂಡಾಗ ಐ ವಾಸ್ ರಿಯಲಿ ಲಕ್ಕಿ ಅಂತ ಅನಿಸುತ್ತೆ. ಬಿಕಾಸ್ ಅಂದರೆ ಒಂದು ಕಡೆ ಲಕ್ಕಿ, ಇನ್ನೊಂದು ಕಡೆ ಆಬ್ವಿಯಸ್ಲಿ ಅನ್ಲಕ್ಕಿ ಅನಿಸುತ್ತೆ. ಯಾಕಂದರೆ ಅಪ್ಪು ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಲಿಲ್ಲ ಅನ್ನೋದು ಒಂದು ಬೇಜಾರಿದೆ. ಬಿಡಾದ್ರೆ ಇನ್ನೊಂದು ಕಡೆ ಖುಷಿ ಇದೆ, ಅಪ್ಪು ಸರ್ ನನ್ನನ್ನು ಇಂಟರ್ವ್ಯೂ ಮಾಡಿದ್ರು ಅಂತ. ನಮ್ಮ ಮಾಯಾಬಜಾರ್ ಪ್ರಮೋಷನ್ಸ್ಗೆ ಹೀ ಹೆಡ್ ಇಂಟರ್ವ್ಯೂಡ್ ನನ್ನ ರಾಧಾ ಸರ್ನ, ವಸಿಷ್ಠ ಸರ್ನೆಲ್ಲ ನನ್ನನ್ನು ಇಂಟರ್ವ್ಯೂ ಮಾಡಿದ್ದಾರೆ ನಮ್ಮನ್ನು. ಸೊ ಖುಷಿ ಆಗುತ್ತೆ, ಒಂದು ಕಡೆ ಐ ಫೀಲ್ ಲಕ್ಕಿ ಅಪ್ಪು ಸರ್ಕಲ್ ನಾನು ಇಂಟರ್ವ್ಯೂ ಮಾಡಿಸ್ಕೊಂಡ್ಬಿಟ್ಟೆ ಅಂತ. ಬಟ್ ಡೆಫಿನೆಟ್ಲಿ ಬೇಜಾರಾಗುತ್ತೆ. ಅವರಿದ್ದಿದ್ರೆ ಇನ್ನೂ ಎಷ್ಟು ನಮ್ಮ ಹಾಯಾಗಿದೆ ಸಾಂಗ್ಗೆ ಟ್ವೀಟ್ ಮಾಡಿದ್ದಾರೆ. ಅವರ ಒಂದು ಒಳ್ಳೆ ಗುಣ ಅಂದರೆ ಅದೇನೆ, ಹೊಸಬರನ್ನ ಏನೋ ಅಪ್ರಿಷಿಯೇಟ್ ಮಾಡೋದು, ಎನ್ಕರೇಜ್ ಮಾಡೋದಿದೆಯಲ್ಲ, ತುಂಬ ಒಳ್ಳೆ ಗುಣ ಅದು. ನಾನು ಅದನ್ನು ಕಲ್ತ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಳವಡಿಸ್ಕೋತೀನಿ ಕೂಡ ನಾನು. ಆ್ಯಂಡ್ ಆಬ್ವಿಯಸ್ಲಿ ಒಂಥರ ಹೀ ಈಸ್ ಆಲ್ವೇಸ್ ಬೀನ್ ಅ ಬ್ಲೆಸ್ಸಿಂಗ್. ನನ್ನ ಫಸ್ಟ್ ಮೂವಿ ಡೆಬ್ಯೂ ಮೂವಿಗೆ ಅವ್ರ ಪ್ರೊಡ್ಯೂಸರ್, ಈಗ ತುಂಬ ಹಾಯಾಗಿದೆ ಸಾಂಗ್ಗೆ ಟ್ವೀಟ್ ಮಾಡಿ ಈಸ್ ಬ್ಲೆಸ್. ಆಬ್ವಿಯಸ್ಲಿ ಟ್ರೇಲರ್ ಲಾಂಚ್ ಮಾಡಬೇಕಾಗಿತ್ತು, ಒಂದು ರೀತಿ ಬ್ಯಾಡ್ ಲಕ್ ಹೌದು ನಮ್ಗೆಲ್ಲರದೂ. ಬಟ್ ಇಟ್ಸ್ ಓಕೆ, ಹೀಸ್ ಆಲ್ವೇಸ್ ವಿತ್ ಅಸ್, ಬಿಟ್ವೀನ್ ಅಸ್, ಹೀಸ್ ಇನ್ ಅಸ್ ಆಲ್ಸೋ. ನನಗೆ ಫಸ್ಟು ಮ್ಯಾನೇಜರ್ ಸುಧೀಂದ್ರ ಅಂತ ಅವರು ಕಾಲ್ ಮಾಡಿದ್ರು, ಮಾ ಹೆಂಗೆ ಬಿ ಆರ್ ಕೆ ಪ್ರೊಡಕ್ಷನಲ್ಲಿ ಬರ್ತಾ ಇದೆ, ಡೈರೆಕ್ಟ್ರ್ ನಿಮ್ಮನ್ನು ಮೀಟ್ ಮಾಡಬೇಕಂತೆ. ಓಕೆ ಸರ್, ಮೀಟ್ ಮಾಡ್ತೀನಿ ಅಂತಂದೆ. ಎಲ್ಲಿ ಮೀಟ್ ಮಾಡೋದು ಅಂತಂದರು, ಸರ್ ನಾನು ವಿಜಯನಗರಲ್ಲಿ ಇರ್ತೀನಿ, ಮನೆ ವಿಜಯನಗರ ಅಂತ ಹೇಳಿದೆ. ಸರಿ, ಹಾಗಾದರೆ ಕಾಫಿ ಡೇಲಿ ಮೀಟ್ ಮಾಡೋಕೆ ಹೇಳ್ತೀನಿ ನಮ್ಮ ಡೈರೆಕ್ಟ್ರಿಗೆ. ಓಕೆ ಸರ್, ಆಯಿತು. ಬಂದರು, ರಾಧಾ ಸರ್ ಐ ಸ್ಟಿಲ್ ರಿಮೆಂಬರ್, ಐ ಗೆಸ್ ಹಿ ಹ್ಯಾಡ್ ವೋರ್ ಅ ವೈಟ್ ಶರ್ಟ್ ಅನಿಸುತ್ತೆ. ನಾನು ಭಾವ ಹಿಂಗೆ ಕೂತಿದ್ವಿ. ಬಂದರು, ಟಕ 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 ಕತೆ ಹೇಳಿದ್ರು, ಹೋಗ್ತಾಯಿದ್ರು. ಐ ವಾಸ್ ಲೈಕ್ ಇಷ್ಟನಾ ಅಯ್ಯೋ ಅಂತ ಅನ್ನಿಸ್ತು. ಬಿಟ್ ಒಂಥರ ಅವರದನ್ನು ಹೇಳಿದಾಗ ನನಗೆ ಬೇರೆ ಏನೂ ಗೊತ್ತಾಗ್ತಾ ಇಲ್ಲ. ಪಿ ಆರ್ ಕೆ ಪ್ರೊಡಕ್ಷನ್ಸ್, ಅಪ್ಪು ಸರ್ ಇಷ್ಟೇ ನನಗೆ ಕೇಳಿಸ್ತಾ ಇದ್ದಿದ್ದು. ಆ್ಯಂಡ್ ಆಲ್ಸೋ ವಸಿಷ್ಠ ಸರ್, ಇನ್ನೊಂದು ಕಡೆ ವಸಿಷ್ಠ ಸರ್, ಇನ್ನೊಂದು ಕಡೆ ರಾಜ್ ಸರ್, ಎಲ್ಲ ಒಂಥರ ದೊಡ್ಡ ದೊಡ್ಡ ಅಯ್ಯೋ ಘಟಾನುಘಟಿಗಳ ಮಧ್ಯೆ ನಾನು ಒಳ್ಳೆ ಲಿಲಿ ಪುಟ್ಟರ್ ಆಡ್ತೀನಲ್ಲಪ್ಪ ಅಂತ ಫುಲ್ ಟೆನ್ಷನ್ ಆಗೋಗಿತ್ತು. ಬಟ್ ಒಂಥರ ಶೂಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಡೇ ಅಪ್ಪು ಸರ್ ಬಂದಿದ್ದರು. ನಾನು ಫುಲ್ ಇಷ್ಟೇ, ನಗ್ಲೋ ಬೇಡವೋ, ಜಾಸ್ತಿ ನಗ್ಬಿಡ್ತೀನೇನೋ, ಏನು ಅನ್ಕೋತಾರೋ ಅಂದರೆ ಇದೇ ಥಾಟ್ ಪ್ರೊಸೆಸ್ಸಲ್ಲೇ ನಾನು ಶೂಟಿಂಗ್ ಕಳೆದ್ಬಿಟ್ಟೆ. ಪ್ರಮೋಷನ್ಸ್ ಕೂಡ ಒಂಥರ ತುಂಬ ಖುಷಿಯಾಗುತ್ತೆ. ಪಿ ಆರ್ ಕೆ ಪ್ರೊಡಕ್ಷನ್ಸಲ್ಲಿ
ನನ್ನ ಡೆಬ್ಯೂ ಮಾಡಿದ್ದು. ಐ ಫೀಲ್ ರಿಯಲಿ ಬ್ಲೆಸ್ಡ್. ಮುಹೂರ್ತದಲ್ಲಿ ನಂಗೆ ಇನ್ನೂ ನೆನಪಿದೆ, ಜೋಡಿ ಹಾಕಿಲ್ ಮಾಡಿ ನೀವೇ ಅಲ್ವಾ, ನೀವೇ ಅಲ್ವಾ ಅಂತ. ಲೈಕ್ ಯಾಪ್ಪ ಸರ್ರು ಇದನ್ನೆಲ್ಲ ಹೇಳ್ತಿದ್ದಾರಾ ಅಂತ ನಾನು. ಆ್ಯಂಡ್ ಒಂಥರ ಹೀ ಸೋ ಹಂಬಲ್, ಹೀ ಸೋ ಚೈಲ್ಡ್ ಲೈಕ್ ಒಂಥರ. ನಮ್ಮ ಜೊತೆ ಇದ್ಬಿಟ್ರೆ ಹಿಲ್ ಬಿ ಲೈಕ್ ಒನ್ ಆಫ್ ಅಸ್ ಒಂಥರ. ಅವರು ಅಷ್ಟು ಸ್ಟಾರ್ಡಮ್ ಇದೆ, ಬಂದು ಅವ್ರದ್ದೇ ಸ್ಟಾರ್ಡಮ್ ಇದೆ. ಇನ್ನೊಂದು ಆಬ್ವಿಯಸ್ಲಿ ಅಣ್ಣವ್ರ ಮನೆಯಿಂದ ಬಂದಿರೋ ಅಣ್ಣವ್ರ ಮನೆಯವರು ಅಂದಾಗ ಆಬ್ವಿಯಸ್ಲಿ ಅದೊಂದು ನಮಗೆಲ್ಲ ಇರುತ್ತೆ, ದೊಡ್ಡ ಮನುಷ್ಯರು ಬಿಡಪ್ಪ ನಮ್ಮನ್ನೆಲ್ಲ ಯಾರು ಮಾತಾಡಿಸ್ತಾರೆ ಅಂತ. ಬಟ್ ಆ ಥರ ಇರಲೇ ಇಲ್ಲ ಸರ್, ತುಂಬ ಖುಷಿಯಾಗುತ್ತೆ. ಅಷ್ಟು ಹಂಬಲ್, ಅಷ್ಟು ಡೌನ್ ಟು ಅರ್ತ್. ಆ್ಯಂಡ್ ನಮ್ಮನ್ನೆಲ್ಲ ಅವ್ರ ಮನೆಯವ್ರ ಥರನೇ ಮಾತಾಡಿಸ್ತಾ ಇದ್ರು. ಪಕ್ಕದಲ್ಲ ನಾನು ಹಿಂಗೆ ಕುತ್ಕೊಂಡಿರ್ತೀನಿ, ಅವ್ರು ಬಂದು ಕುತ್ಕೊಂಡಾಗ ಒಂದ್ಸಲ ಹಿಂಗಂತೀನಿ, ಆರಾಮಾಗಿ ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ ಅಂತಾರೆ. ಅಯ್ಯೋ ಒಂಥರ ಆರಾಮಾಗಿ ಹಿಂಗೆ ಕೂತಿದ್ದೋಳು, ಆಮೇಲೆ ಒಂದ್ಸಲ ಹಿಂಗಾಗ್ಬಿಡ್ತಾ ಇದ್ದೆ. ಒಂಥರ ಒಂಥರ ವೈಬೇ ಬೇರೆ ಅಪ್ಪು ಸರ್ದು. ಅವ್ರು ಬಂದರೆ ಒಂಥರ ಎನರ್ಜಿ ಪಟ್ಟದ ಒಂಥರ ಫ್ಲ್ಯಾಶ್ ಆಗುತ್ತೆ ಅಂತಾರಲ್ಲ, ಆ ಎನರ್ಜಿ ನಮಗೂ ಪಾಸ್ ಆಗುತ್ತೆ. ಸೊ ಈ ಥರದ್ದೆಲ್ಲ ಇದೆ. ಪ್ರತಿಯೊಂದು ಇವೆಂಟ್ ಮುಹೂರ್ತ ಆಗಿರ್ಬೋದು, ನಮ್ಮ ಟ್ರೇಲರ್ ಲಾಂಚ್ ಇರ್ಬೋದು, ಪ್ರಮೋಷನ್ಸ್ ಇರ್ಬೋದು, ನಾನು ಅವ್ರ ಪಕ್ಕನೇ ಕುತ್ಕೋತಾ ಇದ್ದೆ. ಅದು ಬೇಕಂತಕ್ಕೆ ಹೋಗಿ ಕುತ್ಕೋತಾ ಇದ್ದಿಲ್ಲ, ಇಟ್ ಇಸ್ ಆಲ್ ಯು ನೋ, ಇಟ್ ಆಲ್ ಹ್ಯಾಪೆಂಡ್ ಲೈಕ್ ದ್ಯಾಟ್. ಬಂದು ಅವರೇ ಪಕ್ಕದಲ್ಲಿ ಕುತ್ಕೋ ಅಂತ ಹೇಳೋರು. ಒಂಥರ ಯಾ ಐ ಫೀಲ್ ರಿಯಲಿ ಲಕ್ಕಿ ಟು ಬಿ ಎಕ್ಸ್ಪೀರಿಯನ್ಸಿಂಗ್ ಆಲ್ ಆಫ್ ದಿಸ್. ಅಯ್ಯೋಯ್ಯೋ ಅವ್ರ ಹತ್ರ ಮಾತಾಡೋ ಧೈರ್ಯನೇ ಮಾಡಿಲ್ಲ ನಾನು, ಬರೀ ಅವ್ರು ಮಾತಾಡಿದ್ದನ್ನು ಕೇಳಿಸ್ಕೊಂಡು. ಆಬ್ವಿಯಸ್ಲಿ ಅಂದರೆ ಅಷ್ಟು ದೊಡ್ಡ ವ್ಯಕ್ತಿ ಸಿಕ್ಕಿದಾಗ ನನಗೇನು ಅಂತಂದರೆ ಅವರು ಅವ್ರ ಎಕ್ಸ್ಪೀರಿಯನ್ಸ್ ದೊಡ್ಡದಿರ್ಬೋದು ಅಥವಾ ಅವ್ರ ನಾಲೆಜೇ ದೊಡ್ಡದಿರ್ಬೋದು, ಒಟ್ಟಿನಲ್ಲಿ ಆ ವ್ಯಕ್ತಿತ್ವನೇ ದೊಡ್ಡದು ಅಂದಾಗ ವಿ ಶುಡ್ ಆಲ್ವೇಸ್ ಹ್ಯಾವ್ ಓಪನ್ ಇಯರ್ಸ್ ಒಂಥರ. ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಬಾರ್ದು, ಅವರಿಂದ ಎಷ್ಟಾಗತ್ತೆ ಅಷ್ಟನ್ನ ತೊಗೊಂಡು ಮನೆಗೆ ಹೋಗಬೇಕು. ಇದು ನನ್ನ ಐಡಿಯಾಲಜಿ, ಇದು ನನ್ನ ಎಥಿಕ್ಸ್ ಒಂಥರ. ನಾನು ಅದನ್ನೇ ಫಾಲೋ ಮಾಡ್ತೇನೆ, ಅವ್ರ ಹತ್ರ ಜಾಸ್ತಿ ಮಾತಾಡಿಲ್ಲ. ಅವ್ರು ಏನು ಹೇಳಿದ್ರು ಸುಮ್ಮನೆ ಕುತ್ಕೊಂಡು ಕೇಳಿಸ್ಕೊತಾ ಇದ್ದೆ. ಓ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಟ್ರಾಲೇ ಆಗಿತ್ತು. ನಮ್ಮ ಟ್ರೇಲರ್ ಲಾಂಚ್ ದಿನ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ನಾನು ಹಿಂಗೆ ನೋಡ್ತೇನೆ, ನಾನು ರೈಟ್ ಸೈಡ್ ಹಿಂಗೆ ನೋಡ್ತಾ ಇದ್ದೆ, ನನ್ನ ಕಣ್ಣು ಮಿಟಕ್ಸಿಲ್ಲ, ನಾನು ಅದನ್ನು ನಂಗೆ ಗೊತ್ತೇ ಇಲ್ಲ. ಸೊ ಒಂಥರ ಅವ್ರನ್ನ ನೋಡೋದ್ರಲ್ಲೇ ನನಗೆ ಖುಷಿ ಇರ್ತಾಯಿತ್ತು. ಆ್ಯಂಡ್ ಆಬ್ವಿಯಸ್ಲಿ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ, ಸರಿ ಮಾತ್ರ ಆ್ಯಕ್ಟ್ ಮಾಡ್ಬೇಕು ನಾನು ಅಂತ ಹೇಳೋಕ್ಕೆ ಧೈರ್ಯ ಮಾಡಲೇ ಇಲ್ಲ ನಾನು. ಇಟ್ ಶುಡ್ ಆಲ್ ಹ್ಯಾಪಿನ್, ನಾವು ಅವ್ರ ಹತ್ರ ಹೇಳ್ಕೋಬಾರ್ದು, ಇಟ್ ಶುಡ್ ಆಲ್ ಫಾಲ್ ಇನ್ ಅ ಪ್ಲೇಸ್ ಅನ್ನೋದು ನನ್ನ ಥಾಟ್. ದೆರ್ ಇಸ್ ಒನ್ ಇನ್ಸಿಡೆಂಟ್, ನಾನು ಅವರೇನೋ ಮಾತಾಡ್ತಾ ಇದ್ದಾರೆ, ನಂಗೆ ಅವ್ರು ಏನು ಮಾತಾಡ್ತಾರೆ ಅನ್ನೋದು ನೆನಪಿಲ್ಲ. ಫುಲ್ ಅವ್ರು ನೋಡೋದ್ರಲ್ಲೇ ನಾನು ಫುಲ್ ನನ್ನ ಮೈ ಮರೆತು ಅವ್ರನ್ನ ನೋಡ್ತಾ ಇದ್ದೀನಿ. ಅವ್ರ ಸ್ಮೈಲ್ ಆಗಿರ್ಬೋದು, ಒಂಥರ ಹಿಂಗೆ. ಅವ್ರ ಪುನೀತ್ ಸರ್ ಫ್ಯಾನ್ ಪೇಜ್ ಅದು ಆ್ಯಕ್ಚುಲಿ, ಅದರಿಂದ ನನ್ನ ಫ್ಯಾನ್ ಪೇಜಲ್ಲೂ ಎಲ್ಲ ಹಾಕೋಕ್ಕೆ ಶುರು ಮಾಡಿದ್ರು. ಇವ್ರು ಬಾಸ್ಗೆ ದೃಷ್ಟಿ ಆಗಿಬಿಡುತ್ತೆ ಕಣ್ರು, ಹುಡುಗಿರು ಹಿಂಗೆ ನೋಡ್ತಾ ಇದ್ರೆ ಅಂತ. ಐ ಫೀಲ್ ಪ್ರತಿಯೊಬ್ಬರು ಹುಡುಗಿ ಹುಡುಗ ಅಂತಲ್ಲ, ಏನೋ ಇರ್ರೆಸ್ಪೆಕ್ಟಿವ್ ಆಫ್ ದ ಜೆಂಡರ್, ಅಪ್ಪು ಸರ್ನ ನೋಡಿದ್ರೆ ಎಲ್ಲರೂ ಹಾಗೆ ನೋಡ್ತಾರೆ ಅನಿಸುತ್ತೆ. ಕಣ್ಣು ಮಿಟಕಿಸ್ದೆ ಅವ್ರ ಆ ಸ್ಮೈಲ್ನ ನಮ್ಮ ಕಣ್ಣು ತುಂಬಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ಯಾ ಅದು ದ್ಯಾಟ್ ಇಸ್ ಆಲ್. ಐ ಗೆಸ್ ಯಾವ ಹಾಡು ಹಾಕಿದ್ರು, ನಿನ್ನ ಕಂಡ ಕ್ಷಣದಿಂದ ಯಾಕೋ ನಾನು ನನ್ನಲ್ಲಿಲ್ಲ ಅನ್ಸುತ್ತೆ, ಆ ಸಾಂಗ್ ಹಾಕಿದ್ರು. ಡೆಫಿನೆಟ್ಲಿ ದಟ್ ಇಸ್ ವಾಟ್ ಐ ವಾಸ್ ಫೀಲಿಂಗ್. ಸರ್ ಪಕ್ಕ ಕೂತ್ಕೊಂಡಂಗೆ ಸುತ್ತಮುತ್ತ ಪಕ್ಕದಲ್ಲಿ ಅಭಿ ಸರ್ ನಮ್ಮ ಡೈರೆಕ್ಟರ್ ಇದ್ದರು, ಡಿ ಒ ಪಿ ಇದ್ದರು, ಆ ಕಡೆ ಪಕ್ಕ ವಸಿಷ್ಠ ಸರ್ ಸಾಧು ಸರ್ ಅವರೆಲ್ಲ ಕೂತಿದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ನಾನು ಅಪ್ಪು ಸರ್ನೇ ನೋಡ್ಕೊಂಡು ಕೂತಿದ್ದೀನಿ. ಸೊ ಆಬ್ವಿಯಸ್ಲಿ ಮೈ ಮರೆತು ಕೂತ್ಕೊಂಡ್ಬಿಟ್ಟಿದ್ದೆ ಅಲ್ಲಿ. ಡೆಫಿನೆಟ್ಲಿ ತುಂಬ ಮಿಸ್ ಮಾಡ್ಕೋತೀನಿ ಅಪ್ಪು ಸರ್ನ. ಬಟ್ ಏನು ಅಂತಂದರೆ, ಒಂದು ಹೀ ಈಸ್ ಆಲ್ವೇಸ್ ವಿತ್ ಅಸ್, ಬಿಟ್ವೀನ್ ಅಸ್, ಏನೋ ಫಾರ್ ಅಸ್ ಟೈಪ್ಸ್. ನಾನಂತೂ ಅವ್ರು ನನ್ನಲ್ಲೇ ಇದ್ದಾರೆ, ನನ್ನ ಸುತ್ತಮುತ್ತ ಇದ್ದಾರೆ, ನನಗೆ ಬ್ಲೆಸ್ ಮಾಡ್ತಿರ್ತಾರೆ, ನನಗೇನೋ ಒಂದೇನೋ ಹೇಳ್ತಿರ್ತಾರೆ ಅನ್ನೋದು ಒಂದು ಐ ವಿಲ್ ಆಲ್ವೇಸ್ ಫೀಲ್. ಆಬ್ವಿಯಸ್ಲಿ ಫಿಸಿಕಲ್ ಪ್ರೆಸೆನ್ಸ್ ಮಿಸ್ ಮಾಡ್ಕೋತೀವಿ, ಬಟ್ ಈ ಮೆಂಟಲ್ ಎಮೋಷ್ನಲ್ ಸ್ಟ್ರೆಂತ್ ಅನ್ನೋದಿದೆಯಲ್ಲ, ದಟ್ ಇಸ್ ವಾಟ್ ಮ್ಯಾಟರ್ಸ್ ಅ ಲಾಟ್ ಟು ಮೀ. ಸೊ ಅವ್ರು ನನ್ನ ಜೊತೆನೇ ಇರ್ತಾರೆ, ಅವ್ರು ನನ್ನ ಇವಾಗಲೂ ಅಷ್ಟೇ, ಇಲ್ಲ ನನ್ನ ಪಕ್ಕನೇ ಕೂತಿದ್ದಾರೆ, ಯಾವಾಗಲೂ ನಾನು ಅವ್ರು ಲೆಫ್ಟ್ ಸೈಡ್ಗೆ ಕೂತ್ಕೊಳ್ತಾ ಇದ್ದೆ, ಸೊ ಇಲ್ಲ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ಅನ್ನೋ ಫೀಲಿಂಗ್ ನನಗಿದೆ.